ಮೈಸೂರು ಪಾಕ್ಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಿಕೊಡ್ತಾ ಇದ್ದೀನಿ ತುಂಬಾ ಉದ್ರುದ್ರಾಗಿ ನಾವು ಮೈಸೂರು ಪಾಕ್ನ ಮಾಡ್ಕೊಳ್ಳೋಣ ಅದಕ್ಕೆ ನಾನು 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ 1 ಕಪ್ ಅಷ್ಟು ಎಣ್ಣೆ 1 ಕಪ್ ತುಪ್ಪ ನೀವು ಎಣ್ಣೆ ಜಾಸ್ತಿ ತಗೊಂಡು ತುಪ್ಪನ ಬೇಕಾದ್ರೆ ಸ್ವಲ್ಪ ಕಡಿಮೆ ತಗೊಳ್ಬಹುದು 1.5 ಕಪ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ 1 ಕಪ್ ಅಷ್ಟು ಕಡಲೆ ಹಿಟ್ಟು 1.5 ಕಪ್ ಅಷ್ಟು ಸಕ್ಕರೆ 3/4 ಕಪ್ ಅಷ್ಟು ನೀರನ್ನ ತಗೊಂಡಿದ್ದೀನಿ ಪಾಕ ಮಾಡ್ಕೊಳ್ಳೋಕೆ ಸಕ್ಕರೆ ಎಷ್ಟು ತಗೊಂಡಿರ್ತೀವಿ ಅದರಲ್ಲಿ ಅರ್ಧ ಭಾಗದಷ್ಟು ನೀರನ್ನ ತಗೋಬೇಕು ಈ ತರ ಮೆಜರ್ಮೆಂಟ್ ಅಲ್ಲೇ ನಾವು ಸ್ವೀಟ್ ಅನ್ನು ಮಾಡಬೇಕಾದ್ರೆ ಅದನ್ನ ನಾವು ಇಟ್ಕೊಬೇಕು ಮೆಜರ್ಮೆಂಟ್ ಅನ್ನು ಇಟ್ಕೊಬೇಕು ಇಲ್ಲ ಅಂದ್ರೆ ಸ್ವೀಟ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ತರ ಮೆಜರ್ಮೆಂಟ್ ನಾವು ಇಟ್ಕೊಂಡು ಮಾಡೋದ್ರಿಂದ ಸ್ವೀಟ್ ಒಂದು ಅದವಾಗಿ ಬರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಬೌಲ್ನ ತಗೊಂಡು ಒಂದು ಜರಡಿ ತಗೊಂಡಿದ್ದೀನಿ ಅದಕ್ಕೆ ನಾನು ಕಡಲೆ ಹಿಟ್ಟನ್ನ ಹಾಕಿ ಜಡಿ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಇರುವಂತ ಗಂಟುಗಳು ಎಲ್ಲ ಒಡಿಬೇಕು ಗಂಟು ಇರಬಾರದು ತುಂಬಾ ಫ್ಲಫಿ ಆಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದಸಲ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ please ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರ ಗಂಟುಗಳು ಇರದೇ ಇರೋ ರೀತಿ ಕಡಲೆ ಹಿಟ್ಟನ್ನ ನಾವು ಜಡಿ ಇಟ್ಕೊಂಡಿದ್ದೀವಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಕೆ ಒಂದು ಬಾಯಿ ಅಗಲಾಗಿರುವಂತ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು ನಾನ್ ಸ್ಟಿಕ್ ಪ್ಯಾನ್ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ನಿಮಗೆ ಯಾವುದು ಅನುಕೂಲ ಅದು ತಗೊಳ್ಳಿ ಇದಕ್ಕೆ 3/4 ಕಪ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನಾವು ಸಕ್ಕರೆನ ಎಷ್ಟು ತಗೊಂಡಿರ್ತೀವಿ ಅದರಲ್ಲಿ ಅರ್ಧ ಭಾಗದಷ್ಟು ನೀರನ್ನ ತಗೋಬೇಕು ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹೀಗೆ ಬೌಲಲ್ಲಿ ಮಾಡ್ಕೊಳ್ಳೋಕೆ ಆಗಲ್ಲ ಅಂದ್ರೆ ಕುಕ್ಕರ್ ಅಲ್ಲಿ 2 ವಿಸಲ್ ಹಾಕ್ಸ್ಕೊಬಹುದು ಸಕ್ಕರೆ ಮತ್ತೆ ನೀರನ್ನ ಕರಗಿಸಿ ನಾನು 1.5 ಕಪ್ ಅಷ್ಟು ಸಕ್ಕರೆನ ಪಾಕ ಮಾಡ್ಕೊಳ್ತಾ ಇದ್ದೀನಿ ಒಂದೇಳೆ ಪಾಕ ಬರಬೇಕು ಸಕ್ಕರೆನ ಚೆನ್ನಾಗಿ ಕಲಸಿಕೊಳ್ಳೋಣ ಒಂದೇಳೆ ಪಾಕ ಬರೋವರೆಗೂ ಇದನ್ನ ಕರಗಿಸ್ಕೊಳ್ತಾ ಹೋಗೋಣ ಒಂದು ಕಡೆ ಸಕ್ಕರೆ ಪಾಕ ರೆಡಿ ಆಗ್ತಿದೆ ಒಂದು ಸ್ಟವ್ ಒಲೆ ಮೇಲೆ ಇನ್ನೊಂದು ಕಡೆ ನಾವು ಇನ್ನೊಂದು ಪ್ಯಾನ್ನ ಅಥವಾ ಒಂದು ಪಾತ್ರೆನ ಇಟ್ಕೊಂಡು 1 ಕಪ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾವು ಹಪ್ಪಳ ಸಂಡಿಗೆ ಕರಿಯಕ್ಕೆ ಎಷ್ಟು ಬಿಸಿ ಮಾಡ್ಕೊಳ್ತೀವಿ ಅಷ್ಟು ಎಣ್ಣೆನ ಹಾಕೋಬೇಕು ಈಗ ಸಣ್ಣೂರಿಯಲ್ಲಿ ಎಣ್ಣೆನ ಕಾಯಕ್ಕೆ ಇಡೋಣ 1 ಕಪ್ ಎಣ್ಣೆ ಹಾಕೊಂಡಿದ್ದೀನಿ 1 ಕಪ್ ತುಪ್ಪನ ಎರಡೂನು ಸೇರಿಸಿ ನಾವು ಕಾಯಕ್ಕೆ ಇಡೋಣ ನಾನು ಮೊದಲೇ ಹೇಳ್ದಂಗೆ ತುಪ್ಪ ಬೇಕಾದ್ರೆ ಕಡಿಮೆ ಮಾಡಿಕೊಂಡು ಎಣ್ಣೆನ ಜಾಸ್ತಿ ಮಾಡ್ಕೋಬಹುದು ಪಾಕ ರೆಡಿ ಆಗ್ತಾ ಇದೆ ಅಷ್ಟರಲ್ಲಿ ಒಂದು ಒಲೆ ಮೇಲೆ ಸಿಮ್ಮಲ್ಲಿಟ್ಟು ತುಂಬಾ ಸಿಮ್ಮಲ್ಲಿಟ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳಿ ಹಪ್ಪಳ ಸಂಡಿಗೆ ಕರಿಯುವಷ್ಟು ಅದಕ್ಕೆ ಎಣ್ಣೆ ಕಾಯ್ತಾ ಇರಬೇಕು ನಾವು ಮೈಸೂರು ಪಾಕು ರೆಡಿ ಆಗುವವರೆಗೂ ಎಣ್ಣೆನ ಹಾಕೊಳ್ಳಬೇಕಾಗುತ್ತೆ ಅದಕ್ಕೋಸ್ಕರ ಎಣ್ಣೆ ಯಾವಾಗೂ ಕಾಯ್ದಂಗೆ ಇರಬೇಕು ಒಂದು ಒಲೆ ಮೇಲೆ ಯಾವಾಗೂ ಅದನ್ನ ಕಾಯೋಕೆ ಇಟ್ಟಂಗೆ ಇರಬೇಕು ಅದನ್ನ ಪಾಕ ರೆಡಿ ಆಗ್ತಾ ಇದೆ ಮತ್ತೆ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ ಪಾಕ ಕಾಯ್ತಾ ಇದೆ ಪಾಕ ಇನ್ನೇನು ರೆಡಿ ಆಗ್ತಿದೆ ನಿಮ್ಗೆ ಈ ಥರ ಪಾಕ ತೆಗಿಯಕ್ಕೆ ಬರಲ್ಲ ಒಂದೇಳೆ ಪಾಕ ನಮ್ಗೆ ಗೊತ್ತಾಗಲ್ಲ ಅಂದರೆ ಕುಕ್ಕರಲ್ಲಿ ಇಟ್ಟು ಇದೇ ಮೆಜರ್ಮೆಂಟಲ್ಲಿ ಸಕ್ಕರೆನ ಕರಗಾದ್ಮೇಲೆ 2 ವಿಸಲ್ನ ಕೂಗಿಸ್ಕೊಬಹುದು ಅವಾಗೂ ಸಕ್ಕರೆ ಪಾಕ ಹದವಾಗಿ ಬಂದಿರುತ್ತೆ ನೀವು ಅವಾಗ ಚೆಕ್ ಮಾಡ್ಕೊಬಹುದು ಒಂದೇಳೆ ಪಾಕ ಬಂದಿದೆ ಅಂತ ನೋಡಿ ಬಂದಿದೆ ಇಷ್ಟು ಬಂದ್ರೆ ಸಾಕು ಕರೆಕ್ಟಾಗಿ ಹದವಾಗಿದೆ ನೀವು ಕಾಣಿಸ್ತಿರಬಹುದು ನೋಡಿ ಒಂದೇಳೆ ಪಾಕ ಬಂದಿದೆ ಈಗ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ನಾವು ಕಡಲೆ ಹಿಟ್ಟನ್ನ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಒಂದೇಳೆ ಪಾಕ ಬಂದಿದೆ ಇದಕ್ಕೆ ನಾವು ನಿಧಾನಕ್ಕೆ ನಾನು ಮೊದಲೇ ಹೇಳ್ದಂಗೆ ಒಂದು ಕಡೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ನಾನು ನಿಧಾನವಾಗಿ ಕಡಲೆ ಹಿಟ್ಟನ್ನ ಹಾಕ್ತಾ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಉರಿ ಸಿಮ್ಮಲ್ಲಿ ಇರಲಿ ನಿಧಾನವಾಗಿ ಕರಗಿಸ್ತಾ ಹೋಗಿ ಗಂಟುಗಳು ಉಳ್ಕೊಂಡ್ರು ಎಣ್ಣೆ ಹಾಕಿದಾಗ ಅದು ಕರಗೋಗುತ್ತೆ ಅವೆಲ್ಲ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ ಎಣ್ಣೆ ಹಾಕ್ತಾ ಕರಗೋಗುತ್ತೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೈ ಬಿಡ್ದಂಗೆ ಕೈ ಆಡಿಸ್ಬೇಕಷ್ಟೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪೇಷನ್ಸ್ ಬೇಕು ಅಷ್ಟೇ ರುಚಿಯಾಗಿರೋ ಮೈಸೂರು ಪಾಕು ನಮ್ಮ ಮನೇಲಿ ಕೂಡ ರೆಡಿ ಮಾಡ್ಕೋಬಹುದು ನೋಡಿ ಸಕ್ಕರೆ ಪಾಕದಲ್ಲಿ ಕಡಲೆ ಹಿಟ್ಟೆಲ್ಲ ಹೊಂದ್ಕೊಂಡಿದೆ ಚೆನ್ನಾಗಿ ಉಬ್ಬಿ ಉಬ್ಬಿ ಬರಬೇಕು ನೋಡಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕೈ ಬಿಡ್ದಂಗೆ ಕೈ ಆಡಿಸ್ತಾನೆ ಇರಬೇಕು ಈಗ ಎಣ್ಣೆ ಕಾಯ್ದಿದೆ ಕಾಯ್ದಿರೋ ಎಣ್ಣೆನ ಸೈಡಲ್ಲಿ ಇಟ್ಕೊಂಡಿದ್ದೀವಲ್ಲ ಅದು ಸಿಮ್ಮಲ್ಲೇ ಉರಿ ಇರಬೇಕು ಕಾಯ್ದಾದ್ಮೇಲೆ ಇದನ್ನ ಹಾಕೊಂಡು ಮತ್ತೆ ಮತ್ತೆ ತಿರ್ಸ್ಕೊಳ್ತಾ ಹೋಗ್ಬೇಕು ಅವಾಗ ಎಣ್ಣೆ ಎಲ್ಲ ಡ್ರೈ ಆಗ್ತಾ ಇರುತ್ತೆ ನೋಡಿಕೊಂಡು ಮತ್ತೆ ಮತ್ತೆ ಎಣ್ಣೆನ ಹಾಕೊಂಡು ಇದನ್ನು ತಿರ್ಸ್ಕೊಳ್ತಾ ಇರಬೇಕು ಕೈ ಬಿಡಬಾರ್ದು ಆಲ್ಮೋಸ್ಟ್ ಈ ಇರೋ ಕಾಯ್ದಿರೋ ಎಣ್ಣೆ ಎಲ್ಲ ಖಾಲಿ ಆಗುತ್ತೆ. ಇದನ್ನೆಲ್ಲವೂ ಕಡಲೆ ಹಿಟ್ಟು ಮತ್ತು ಸಕ್ಕರೆ ಪಾಕ ಇರ್ಕೊಳ್ತಾ ಹೋಗುತ್ತೆ. ಚೆನ್ನಾಗಿ ಕೊನೆಯವರೆಗೂ ಉಬ್ಬಿ ಬರಬೇಕು. ಆವಾಗವಾಗ ಇದು ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಬಬಲ್ಸ್ ಕಾಣಿಸ್ತಿದೆಯಲ್ಲ, ಎಣ್ಣೆ ಆಗ್ತಾ ಬಬಲ್ಸ್ ಬರುತ್ತಲ್ಲ, ಇದೆಲ್ಲ ಕಡಿಮೆ ಆಗಬೇಕು. ಚೆನ್ನಾಗೇ ಕುದ್ದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ತಾನೇ ಇರಬೇಕು. ನೋಡಿ, ಬಬಲ್ಸ್ ಕಡಿಮೆ ಆಗಿದೆ. ಮತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ತುಂಬ ದೊಡ್ಡ ಉರಿಯಲ್ಲಿ ಕಾಯಿಸ್ಕೊಳಕ್ಕೆ ಹೋಗ್ಬೇಡಿ, ಮೈಸೂರು ಪಾಕ್ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿ, ಎಣ್ಣೆ ಹಾಕ್ತಾ ಬಬಲ್ಸ್ ಬರುತ್ತೆ. ಮತ್ತೆ ಅದು ನಾವು ಬೇಯಿಸ್ತಾ ಬೇಯಿಸ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ನಿಧಾನಕ್ಕೆ ಮಾಡಿ. ಭಯ ಸ್ವೀಟ್ ಮಾಡ್ಬೇಕಾದ್ರೆ ಭಯ ಅನಿಸುತ್ತೆ. ಆ ಭಯ ಏನು ಬೇಡ. ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ, ನಾವು ಮಾಡೋ ರೀತಿ ಚೆನ್ನಾಗಿದ್ದರೆ ಎಲ್ಲ ಸ್ವೀಟು ಕರೆಕ್ಟಾಗೇ ಬರುತ್ತೆ. ನಿಮಗೆ ತಿರುಗಿಸ್ತಾ ತಿರುಗಿಸ್ತಾ ಅದ್ರಲ್ಲಿ ಚೇಂಜಸ್ ಗೊತ್ತಾಗ್ತಾ ಇರುತ್ತೆ. ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಪಕ್ಕದಲ್ಲೇ ಕಾಯಕ್ಕೆ ಇಟ್ಕೊಂಡಿರುವಂಥ ಎಣ್ಣೆನ ಆವಾಗವಾಗ ಸ್ವಲ್ಪನೇ ಹಾಕ್ಕೊಳ್ತಾ ಇರಿ. ಅದು ಚೆನ್ನಾಗಿ ಕಾದು ಬಬಲ್ಸ್ ಎಲ್ಲ ಕಡಿಮೆ ಆಗೋವರೆಗೂ ಮತ್ತೆ ಹಾಕ್ಕೊಳ್ಳಿ. ಫುಲ್ ಎಲ್ಲ ಎಣ್ಣೆ ಎಲ್ಲ ಕುಡಿದು ಮತ್ತೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗವರೆಗೂ ಈ ಥರ ತಿರುಗಿಸ್ತಾನೇ ಇರಬೇಕು. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ ಮತ್ತು ಲೇಯರ್ ಲೇಯರ್ ಥರ ಉದ್ರುದ್ರಾಗಿ ಬಂದಿದೆ. ಈಗ ಇದನ್ನು ಇಮಿಡಿಯೇಟ್ ಆಫ್ ಮಾಡಿ. ಟ್ರೇನ ತೊಗೊಂಡಿದ್ದೀನಿ. ನಿಮಗೆ ರೌಂಡ್ ಶೇಪ್ ಇದ್ದರೆ ರೌಂಡ್ ಶೇಪ್ ಥರ ತೊಗೊಳ್ಳಿ, ಆದರೆ ಸ್ವಲ್ಪ ಹೈಟ್ ಈ ಥರ 3 ಇಂಚ್ ಇರಲಿ. ಈ ಥರ ಇದ್ದರೆ ಮೈಸೂರು ಪಾಕ್ ಚೆನ್ನಾಗಿ ಸ್ವೀಟ್ ಬರುತ್ತೆ. ನಾನು ಇದಕ್ಕೆ ಹರಡ್ಕೊಳ್ತಾ ಇದ್ದೀನಿ. ಸಾರಿ ಸ್ನೇಹಿತರೆ, ಪೀಸಸ್ನ ಕಟ್ ಮಾಡುವಂಥ ವಿಡಿಯೋ ಮಿಸ್ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಮೈಸೂರು ಪಾಕು. ನೀವೊಂದು ಸಲ ಟ್ರೈ ಮಾಡಿ ನೋಡಿ.